ಈಗಾಗಲೇ ಪಠ್ಯ ಮುದ್ರಣವಾಗಿದ್ದು ಮಕ್ಕಳ ಕೈ ಸೇರಲಿದೆ. ಈ ಸಂದರ್ಭದಲ್ಲಿ ದೇವನೂರು ಮಹಾದೇವ ಅವರ ಕಥಾನಕ ಕೈ ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿಕೆ ನೀಡಿದ್ದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ಗೆ ಹಿರಿಯ ಸಾಹಿತಿ ದೇವನೂರು ಮಹಾದೇವ್ ತಿರುಗೇಟು ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಹಿರಿಯ ಸಾಹಿತಿ ದೇವನೂರು ಮಹಾದೇವ್, ಪಠ್ಯಪುಸ್ತಕ ಪ್ರಿಂಟ್ ಆಗಿದೆ ಅಂದ್ರೆ ವಾಪಸ್ ಕಿತ್ಕೊಳ್ಳಕ್ಕೆ ಆಗುತ್ತಾ? ಪಠ್ಯ ಮಕ್ಕಳ ಕೈ ಸೇರಿದ್ದರೆ ಸರ್ಕಾರ ಅಧಿಕಾರ ಅವರ ಕೈನಲ್ಲೇ ಇದೆ, ಪಾಠ ಮಾಡಬೇಡಿ ಅಂತ ಸರ್ಕಾರ ಹೇಳಲಿ. ನಾನು ಪ್ರಚೋದನೆಗೆ ಒಳಗಾಗಿದ್ದೀನಿ ಅಂದ್ರೆ ಇವರು ಯಾರು ಪ್ರಚೋದನೆಗೆ ಒಳಗಾಗಿದ್ದಾರೆ? ಅವರು ನಾಗಪುರದ RSS ಪ್ರಭಾವಕ್ಕೆ ಒಳಗಾಗಿರೋದು ಎಂದು ಟಾಂಗ್ ನೀಡಿದರು. ಮಕ್ಕಳಿಗೆ ಶೈಕ್ಷಣಿಕ ಕೊರತೆ ಉಂಟಾಗಬಾರದು, ಮೌಢ್ಯಕ್ಕೆ ಒಳಗಾಗಬಾರದು, ಅದಕ್ಕೆ ಪರ್ಯಾಯ ವಾಟ್ಸಪ್, ಫೇಸ್ಬುಕ್, ಸಾಮಾಜಿಕ ಜಾಲತಾಣಗಳ ಮೂಲಕ ಸಂವಿಧಾನ ಕೈಬಿಟ್ಟ ಪಠ್ಯಗಳ ಬಗ್ಗೆ ಕಮ್ಮಟ ಕಾರ್ಯಗಳ ಮೂಲಕ ಮನವರಿಕೆ ಮಾಡ್ತೀವಿ, ಈ ಮೂಲಕ ಪ್ರಜಾಸತ್ತಾತ್ಮಕವಾಗಿ ಗಿಟ್ಟಿಸಿಕೊಳ್ಳುತ್ತೇವೆ ಎಂದು ದೇವನೂರು ಮಹಾದೇವ್ ತಿಳಿಸಿದರು. ಹೇಳಿದಾರ ಅದು ಕೇಳಿಲ್ಲ ನಾನು. ಹೇಳಿದ್ದಾರೆ ಸರ್. ಹೇಳಿದಾರ ಅವ್ರನ್ನ ಯಾರು ದಾರಿ ತಪ್ಪಿಸಿದ್ದಾರೆ? ನಾಗಪುರ ಸಂಘ ಪರಿವಾರ ದಾಗಿ RSS ದಾರಿ ತಪ್ಪಿಸಿದೆಯಾ? ಅವ್ರಿಗೆ ಪ್ರಶ್ನೆ ಮಾಡಬೇಕಾಗ್ತದೆ. ನಾವು ನೀವು ಪ್ರಶ್ನೆ ಮಾಡಬೇಕ್ರಿ, ನನ್ನನ್ನು ಪ್ರಶ್ನೆ ಮಾಡೋದಲ್ಲ.